ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ಇವರ ಚಿತ್ರಗಳು ಅಂದ್ರೆ ಒಂದ್ ರೀತಿ ಗಜಪ್ರಸವ ಇದ್ದಂತೆ. ಆನೆಗಳ ಗರ್ಭಾವಧಿ 20-22 ತಿಂಗಳಿರುತ್ತಂತೆ. ಹಾಗೆ ಇವರ ಚಿತ್ರಗಳು ರಿಲೀಸ್ ಆಗಬೇಕು ಅಂದರೆ ಅಷ್ಟು ತಿಂಗಳುಗಳು ಬೇಕು. ಆದರೆ ಲೇಟ್ ಆಗಿ ಬಂದರೂ ಲೇಟೆಸ್ಟ್ ಆಗಿ ಬರೋ ಇವರ ಚಿತ್ರಗಳ ಸಂಖ್ಯೆ ಜಸ್ಟ್ 3 ಆದರೂ ಆ ಚಿತ್ರಗಳ ಸಾಧನೆ, ವಿಮರ್ಶೆ, ಯಶಸ್ಸಿನ ಅಂಕಿ ಅಂಕಗಳು ಮಾತ್ರ 100 ಜಾಸ್ತಿ. ಒಂದು ಚಿತ್ರಕ್ಕೆ ಗುರುಗಳು ಇವರೇ, ಅದ್ಭುತ ಸಂಭಾಷಣೆಯ ಪ್ರಸಾದವು ಇವರೇ. ಒಂದು ಒಳ್ಳೆಯ ಚಿತ್ರ ಮುಗಿಯುವಾಗ ಇದು ನಿಜವಾದ ಆರಂಭ ಆಯಿತು ಅಂತ ಅನಿಸುತ್ತಲ್ಲ, ಅಂತಹ ಅರ್ಥಗರ್ಭಿತ ಕ್ಲೈಮ್ಯಾಕ್ಸ್ ಕಟ್ಟಿಕೊಡೋದ್ರಲ್ಲಿ ಇವರು ಎತ್ತಿದ ಕೈ. ಮಠ ಸೇರಿಕೊಂಡ್ರು ಯಾರಿಗೆ ಬೇಡ ದುಡ್ಡು ಅನ್ನೋದನ್ನು ತೋರಿಸ್ಕೊಟ್ಟವ್ರು ಇವರು. ಮಲಗಿರೋ ಮಂಜುನಾಥನನ್ನು ಬಡಿದೆಬ್ಬಿಸಿದವರು ಅವರು. ಕೆಟ್ಟ ಡೈರೆಕ್ಟರ್ಸು ಅಂತ ಇರಲ್ಲ, ಕೆಟ್ಟ ಸ್ಕ್ರಿಪ್ಟ್ಸು ಅಂತ ಇರುತ್ತೆ. ಅಹಂಗೆ, ಆತೃಕ್ಕೆ, ಜೀವನದ ಭಯಕ್ಕೆ, ದುಡ್ಡಿಗೆ, ಶೋಕಿಗೋಸ್ಕರ ಸಿನಿಮಾಗಳನ್ನು ಹಾಳು ಮಾಡ್ತಾರಷ್ಟೆ. ಸಿನಿಮಾ ಅನ್ನೋದು ವ್ಯವಹಾರಕ್ಕೂ ಮೀರಿದ ಕಲೆ. ಹೌದು, ಈ ಡೈಲಾಗನ್ನು ತಮ್ಮ ಚಿತ್ರದಲ್ಲಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಅಳವಡಿಸಿಕೊಂಡಿರುವಂಥ ಉತ್ತಮ ಪ್ರತಿಭಾವಂತ ನಿಷ್ಣಾತ ನಿರ್ದೇಶಕ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತಿನ ಸುವರ್ಣ ಗರ್ಲ್ಸ್ ಡೈರೆಕ್ಟರ್ ಸ್ಪೆಷಲ್ ಎಪಿಸೋಡ್ ಗುರುಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ಗುರುಪ್ರಸಾದ್ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ ಅಂತ ಗೊತ್ತಾಯ್ತು, ನನ್ನ ಜೊತೆ ಸುವರ್ಣ. ನನಗೆ ನಿಮ್ಮ ಹೆಸರುಗಳು ಬೇಡ, ಯಾಕೆಂದ್ರೆ ಪರಸ್ತ್ರೀಯರ ಹೆಸರು ನನ್ನ ಕಿವಿಲಿ ಉಳಿಯಲ್ಲ, ತಲೆಯಲ್ಲಿ ಉಳಿಯಲ್ಲ. ರಾಮನ್ ಬಿಟ್ರೆ ನಾನೇ. ಅಲ್ಲ ಈಗ ಈ ಕಾರ್ಯಕ್ರಮಕ್ಕೋಸ್ಕರ ಉಳಿಸ್ಕೋಬೇಕಾಗ್ಬಂತು, ಆನಂತರ ಎರೇಸ್ ಆಗುತ್ತೆ. ನಮ್ಮೆಲ್ಲ ಸುವರ್ಣ ಗರ್ಲ್ಸ್ ಕಡೆಯಿಂದ ನಿಮ್ಗೊಂದು ಸ್ಪೆಷಲ್ ವೆಲ್ಕಮ್ ಇದೆ. ಈಗ ಇಲ್ಲ, ನನಗೆ ಆ ಹೆಸರಿಲ್ಲ, ಸ್ವಲ್ಪ ಪ್ರೊಫೆಷನಲ್ ಆಗಿರೋದ್ರಿಂದ, ಸ್ವಲ್ಪ ಅಲ್ಲ ಪ್ರೊಫೆಷನಲ್ ಆಗಿರೋದ್ರಿಂದ. ನಿಮ್ಮ ಲುಕ್ ಇದೆಲ್ಲ ನೋಡಿದ್ರೆ ಒಂದ್ ಕಡೆಯಿಂದ ನೋಡಿದ್ರೆ ಒಂದ್ ರೀತಿಯಲ್ಲಿ ಸೈಂಟಿಸ್ಟ್ ಅನ್ಸುತ್ತೆ, ಆಮೇಲೆ ಇನ್ನೊಂದ್ ಕಡೆ ನೋಡಿದ್ರೆ ಈಗ ಕಾಣ್ತಾರೆ ಯಾಕೋ ಸ್ವಲ್ಪ ಹಂಗೆ. ಆದ್ರೆ ಮತ್ತೆ ಹೆಸರಲ್ಲೇ ಗುರು ಇದೆ, ನೀವು ಗುರುಪ್ರಸಾದ್ ಬದಲು ಪ್ರಸಾದ್ ಗುರು ಅಂತಿದ್ರೆ ಏನಾದ್ರು? ಇಲ್ಲ, ಆ ತರಹದ ಯೋಚನೆ ನಂಗೆ ಬಂದಿಲ್ಲ. ಅದೇನಂದ್ರೆ ಯಾರಿಗೆ ಆದರೂ ಅವನು ಹುಟ್ಟುವಾಗ ಅವ್ನಿಗೆ ಏನು ಹೆಸರಿಟ್ಟಿರುತ್ತೆ ಅದಕ್ಕೆ ಅದರದೇ ಆದ ವಿಶೇಷಗಳು ಏನಿಲ್ಲ. ಒಬ್ಬ ಯಾವನೇ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂದರೆ ಅವನೊಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಷ್ಟೇ. ಅವನಿಗಿಟ್ಟ ಹೆಸರನ್ನ ಬೆಳೆಸೋದು ಅವನ ಕೆಲಸವಾಗುತ್ತೆ. ಅದನ್ನು ಹಿಂದೆ ಮುಂದೆ ಮಾಡೋದ್ರಿಂದ, ಒಂದೆರಡು ಎ ಜಾಸ್ತಿ ಹಾಕೊಳ್ಳೋದ್ರಿಂದ, ಇವ್ ನ್ಯೂಮರಾಲಜಿ ಪ್ರಕಾರ ಎಲ್ಲ ಸಜೆಸ್ಟ್ ಮಾಡ್ತಾರೆ, ಇನ್ನೊಂದಷ್ಟು ಇನ್ನೊಂದೆರಡು ಎ ಸೇರಿಸ್ಕೊಳ್ಳಿ ಒಳ್ಳೇದಾಗತ್ತೆ ಕೊನೆಯಲ್ಲಿ ಇದು ಅಂತ. ಇಲ್ಲ, ನಾನು ನ್ಯೂಮರಾಲಜಿನ ನಂಬಲ್ಲ. ಹೆಸರು ತನಗೆ ತಾನೇ ಬೆಳೆಯತ್ತೆ ಅಂತ ಹೇಳಿ, ಅದನ್ನು ನಾವು ಬೆಳೆಸೋದ್ರಲ್ಲಿ ನಮ್ಮ ಕೈಯಲ್ಲಿದೆ ಅದು ಅಂತ ಹೇಳಿ. ಹಾಗೆ ಈಗ ನಿತ್ಯಾನಂದ ಬಂದಾಗ ಎಷ್ಟು ಚಿಕ್ಕ ಹೆಸರು, ಎಷ್ಟು ದೊಡ್ಡ ಹೆಸರು ಅಲ್ಲ. ಅದೇ ಹೇಳಿದ್ದು, ಒಬ್ರು ಕೆಟ್ಟದಾಗಿ ಒಬ್ರು ಫೇಮಸ್ ಆಗ್ಬೋದು, ಒಬ್ರು ಇನ್ಫೇಮಸ್ ಆಗ್ಬೋದು. ವೀರಪ್ಪನ್ ಇಸ್ ಒಂದು ಸ್ಮಾಲ್ ನೇಮ್ ಅಷ್ಟೇ ಅದು, ಅವ್ನು ವೀರಪ್ಪನ್ ಆದ ಅವನು. ಸೊ ಹೆಸರುಗಳು ಹಾಗೆ, ಅದು ಅಂದ್ರೆ ಬೆಳೆಸೋದು ನಮ್ಮ ಕೈಯಲ್ಲಿರುತ್ತೆ. ಅದನ್ನ ಪಾಸಿಟಿವ್ ಬೆಳೆಸ್ಕೋತೀವ, ನೆಗೆಟಿವ್ ಬೆಳೆಸ್ಕೋತೀವ, ನಮ್ಮ ಶ್ರಮ, ನಮ್ಮ ತಾಕತ್ತು, ಶ್ರದ್ಧೆ. ಹೇಳಿ, ಒಂದೇ ಡೌಟ್ ಅಲ್ಲ, ಆರು ಜನ ಕ್ಯೂಲ್ ಇದೆ. ಫಸ್ಟ್ ಒನ್, ನೀವು ಇಲ್ಲಿವರೆಗೂ ಎಷ್ಟು ಸಲ ಶೇವ್ ಮಾಡಿದ್ದೀರಾ ಅಂತ? ತಲೆ ಹರಟೆ ಮಾಡಬೇಕು ಅಂದ್ರೆ ಏನೋ ಹೇಳ್ಬಿಡ್ತೀನಿ, ತುಂಬ ಅಸಹ್ಯ ಆಗ್ಬಿಡುತ್ತೆ. ಬೇಡ 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 ಬೇಡ. ಗಂಟದ ವಿಚಾರಕ್ಕೆ ಬಂದರೆ, ನಾನು ಆ್ಯಕ್ಚುಲಿ 2000 ತನಕ, ನಾನು ಇತ್ತೀಚೆಗೆ ಕೂಡ ಅದೊಂದು ಪೋಸ್ಟರ್ ಡಿಸೈನ್ ಅಲ್ಲಿ ಅದನ್ನು ಹಾಕ್ಕೊಂಡಿದ್ದೆ, ಒಂದು ಹಳೆಯ ಫೋಟೋನ ಹಾಕಿದ್ ಮಾಡಿದ್ದೆ. 2000 ನಂತರ ನಾನು ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ನನ್ನ ಬಹಳ ಆಸೆ. ನನಗೆ ಅವ್ರನ್ನ ಭೇಟಿ ಮಾಡಿದಾಗ ಅವರು ನನ್ನ ಗಡ್ಡ ಮುಟ್ಟೋರು ಹೋದಾಗೆಲ್ಲ, ನಿಮ್ಮ ಮುಖಕ್ಕೊಂದು ಫ್ರೇಮ್ ಇದೆ ರೀ ಅಂತ. ಅವ್ರು ಹಾಗಂದಾಗಿಂದ ನನಗೆ ತುಂಬ ಆಸೆ ಆ ಗಡ್ಡನ ಹಾಗೆ ಉಳಿಸ್ಕೋಬೇಕಂಥೇಳಿ ಅವ್ರಿಗೆ ಹೇಳಿದೆ. ಅಪ್ಪಾಜಿ, ನೀವು ಹೇಳಿದ ಮೇಲೆ ಆಯ್ತದು, ನನ್ನ ಜೊತೆನೇ ಹೋಗುತ್ತೆ ಈ ಗಡ್ಡ, ಈ ಗಡ್ಡ ನಾನು ತೆಗಿಯಲ್ಲ, ಟ್ರಿಮ್ ಮಾಡಿಸ್ತೀನಿ ಅಷ್ಟೇ, ಬಟ್ ಉಳಿಸ್ಕೋತೀನಿ ಅಂತ ಹೇಳಿ. ನಿಮ್ಮ ಚಿತ್ರಗಳು ಮತ್ತು ನಿಮ್ಮ ಗೆಟಪ್ಪು ನೋಡಿದಾಗ ನಿಮಗೆ ಎಲ್ಲಾದರೂ ಆಶ್ರಮ ಕಟ್ಟುವಂಥ ಆಶಯ ಇತ್ತ ಅಂತ? ಇಲ್ಲ, ನನಗೆ ನನಗೆ ಆಧ್ಯಾತ್ಮಿಕವಾಗಿ ಕೂಡ ನಾನು ತುಂಬ ಚಿಂತನೆ ಮಾಡ್ತೀನಿ, ದೇವ್ರ ಬಗ್ಗೆ ಆಗಲಿ ಅಥವಾ ದೇಹ ಮತ್ತು ಮನಸ್ಸು ಮತ್ತು ಆತ್ಮದ ಬಗ್ಗೆ ಆಗಲಿ, ಪರಮಾತ್ಮನ ಇರುವಿಕೆ ಇಲ್ಲದಿರುವಿಕೆ ಬಗ್ಗೆ ಆಗಲಿ, ಇದ್ರ ಬಗ್ಗೆ ತುಂಬ ಚಿಂತನೆ ಬರುತ್ತೆ ನನಗೆ. ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೋತೀನಿ, ಯೋಚನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಬಟ್ ಆಶ್ರಮ ಕಟ್ಟುವಂತಹ ಯಾವ ಆಸೆಗಳು ಇಲ್ಲ. ಅಂದರೆ ಮಠ ಕಟ್ಟೋಕ್ಕೂ ಮುನ್ನ ಗುರು ಏನಾಗಿದ್ರು? ನಾನು ಹಿಂದೂಸ್ತಾನ್ ಲಿವರಲ್ಲಿ ಸೈಂಟಿಸ್ಟ್ ಆಗಿದ್ದೆ.
ಕೋಳಿಯ ಹೇಳ್ಬೋದು, ತಪ್ಪೇನಿಲ್ಲ. ನಾನು ಒಂದು ಇಪ್ಪತ್ತು ನನ್ನ 14ನೇ ವಯಸ್ಸಿಂದ ನಾನು ಸಿನಿಮಾ ಮಾಡಬೇಕು ಅಂತ ಪ್ರೇರೇಪಣೆ ಆಗಿದ್ದು. ಆ ವಯಸ್ಸಿಂದ ನನಗೆ 40 ವರ್ಷ, ಈಗ ಒಂದು 26 ವರ್ಷಗಳ ಸೈಂಟಿಫಿಕ್ ರಿಸರ್ಚ್ ಇದೆ ನನ್ನ ಸಿನಿಮಾ. ಯಾವುದೇ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಯಾಕೆ ಒಂದು ಸಿನಿಮಾ ಕೆಟ್ಟ ಸಿನಿಮಾ ಆಗುತ್ತೆ, ಯಾಕೆ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಆಗುತ್ತೆ. ಆಡಿಯನ್ಸ್ ಥಿಯೇಟ್ರಲ್ಲಿ ಕೂತಾಗ ಅವನು ಒಂದು ಸಿನಿಮಾನ ಒಳ್ಳೆ ಸಿನಿಮಾ ಅಂತ ಯಾಕಂತಾನೆ, ಒಂದು ಸಿನಿಮಾನ ಕೆಟ್ಟ ಸಿನಿಮಾ ಅಂತ ಯಾಕಂತಾನೆ. ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡ್ಕೊಂಡಿದ್ದೀನಿ, ಅದು ಒಂದು 26 ವರ್ಷಗಳ ರಿಸರ್ಚ್ ಇದೆ. ಸೊ ಹಾಗಾಗಿ ನನ್ನ ಸಿನಿಮಾಗಳು ಹೇಗೆ ಹಿಟ್ ಮಾಡಿದ್ರೆ ಆಡಿಯನ್ಸ್ ವಿಲ್ ಕಾಲ್ ಇಟ್ ಎ ಹಿಟ್ ಅಂತ. ಅಂದ್ರೆ ನೀವು ನಿಮ್ಮನ್ನು ಯಾವಾಗಲೂ ಕರ್ಕೋತೀರಿ ಹತಾಶ ಪ್ರೇಕ್ಷಕ ಅಂತ ಹೇಳಿ? ಖಂಡಿತ. ಯಾವ ಕಾರಣಕ್ಕೆ ಅಂತ? ಖಂಡಿತ, ಯಾಕೆಂದ್ರೆ ನನಗೆ ವರ್ಷದಲ್ಲಿ 150 ಫಿಲಂ ಬರುತ್ತೆ ಅಂದ್ರೆ, ನಾ ಕಳೆದ 20 ವರ್ಷಗಳಲ್ಲಿ 3000 ಸಿನಿಮಾ ಆಯ್ತು. 3000 ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರೋದು ಒಂದು 4-5 ಫಿಲಂ ಅಷ್ಟೇ. 4.5 ಫಿಲಂ ಇದೆ, ಕೆಲವು ಫಿಲಂಗಳು ಇಂಟರ್ವಲ್ ವರೆಗೂ ಓಕೆ, ಮಿಕ್ಕಿದ್ದೇನಿರಲ್ಲ. ನಾನು ನೋಡ್ತೀನಿ ಎಲ್ಲ ಚಿತ್ರಗಳನ್ನು ಫಾಲೋ ಮಾಡ್ತೀನಿ ನಾನು ಬರೋ ಎಲ್ಲ ಚಿತ್ರಗಳು. ಈ ಒಂದು ಕಳೆದ 5 ವರ್ಷಗಳಿಂದ ಈ ಪೆದ್ದ ಡೈರೆಕ್ಟರ್ಸ್ ಕೆಲವು ಸಿನಿಮಾಗಳು ಬರ್ತಾ ಇದೆ, ನನಗೆ ಭಾರಿ ಹಿಂಸೆ, ನಮ್ಮ ಹುಡುಗರನ್ನ ಕಳಿಸ್ತೀನಿ, ಯಾಕೆ ನಂಗೆ ತಾಳ್ಮೆ ಕಮ್ಮಿ ಆಗಿದೆ. ಅವ್ರು ಹೋಗಿ ನೋಡಿ ಅವರೇನೋ ಜೋಲು ಚೆನ್ನಾಗಿದೆ ಅಂತ ಒಂದು ರಿಪೋರ್ಟ್ ಬಂದರೆ ಆಮೇಲೆ ಹೋಗ್ತೀನಿ ನಾನು. ನಾನು ಫಾಲೋ ಮಾಡುವಂತಹ ಚಿತ್ರಗಳು ನನಗೆ ಆನಂದವನ್ನು ಕೊಡೋ, ನನ್ನ ಹಿಡಿದಿಟ್ಕೋಬೇಕು. ನನಗೆ ನಿಜವಾಗ್ಲೂ ಇಷ್ಟ ಆಗುವಂಥದ್ದು ಶಂಕರ್ ಚಿತ್ರಗಳು, ಪೂರಿ ಜಗನ್ನಾಥ್ ಶಂಕರ್ ಈ ಥರ ಚಿತ್ರಗಳು ನಾನು ಹಿಡಿದಿಟ್ಕೊಳ್ಳುತ್ತೆ. ಇಲ್ಲ ನಾನು ಕ್ಲೈಮ್ಯಾಕ್ಸ್ ಗೊತ್ತಾಗ್ಬಿಡುತ್ತೆ ನನಗೆ, ಯಾವುದೇ ಒಂದು ಸಿನಿಮಾ ಹೋಗ್ಕೊಂಡ್ರೆ ನೆಕ್ಸ್ಟ್ ಸೀನ್ ಹಿಂಗೆ ಇರುತ್ತೆ ನಾನು ಹೇಳಬಲ್ಲೆ ನಾನು. ಫಾರ್ ದಟ್ ಮ್ಯಾಟರ್ ಶಿವಾಜಿ ಅಂತ ಬಂದಿತ್ತು, ನಾನು ಶಂಕರ್ನ ತುಂಬ ಇಷ್ಟಪಟ್ಟಂಥ ನಿರ್ದೇಶಕ ತಮಿಳಿನ ಶಂಕರು. ಶಿವಾಜಿ ಚಿತ್ರ ಒಂದು ಸಿನಿಮಾ ಶುರುವಾಗಿ ಒಂದು 20 ನಿಮಿಷಗಳಲ್ಲಿ ಒಂದು ಮಗುಗೆ ಶಾಕ್ ಹೊಡಿಯುತ್ತೆ, ಅವನೊಬ್ಬ ಅದಕ್ಕೆ ಜೀವನವನ್ನು ಕೊಡ್ತಾನೆ. ಕೊಡ್ತಿದ್ದಂಗೆ ನಾನು ಕ್ಲೈಮ್ಯಾಕ್ಸ್ ಹೇಳಿದೆ, ಇದೇ ಪಾಯಿಂಟ್ನ ನಮಗೆ ಈಗ ಅವನು ಯಾಕೆ ಕೊಟ್ಟಿದ್ದಾನೆ ಇದನ್ನು ಡೈರೆಕ್ಟರ್ ಅಂದರೆ, ಈ ಕ್ಲೈಮ್ಯಾಕ್ಸಲ್ಲಿ ರಜನಿಕಾಂತ್ ವಿಲ್ ಫೇಸ್ ದ ಸೇಮ್ ಥಿಂಗ್. ಸೊ ಕ್ಲೈಮ್ಯಾಕ್ಸ್ ಹೀಗೆ ಇರುತ್ತೆ ಅಂತ ನಾನು ಹೋಗಿ ಕೂತ್ರೆ ಒಂದು ಸಿನಿಮಾ ಹೀಗೆ ಇರುತ್ತೆ ಅಂತ ಹೇಳುವಷ್ಟು ಸಿನಿಮಾಗಳು ನೋಡ್ಬಿಟ್ಟಿದ್ದೀನಿ. ಬಟ್ ಈಗ ಒಬ್ಬೊಬ್ಬ ಪ್ರೇಕ್ಷಕನಿಗೆ ಒಂದೊಂದು ರೀತಿಯ ಚಿತ್ರಗಳು ಇಷ್ಟ ಆಗುತ್ತೆ, ಒಬ್ಬರಿಗೆ ಕಾಮಿಡಿ ಚಿತ್ರಗಳು ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಹೊಡೆದಾಟ ಬಡದಾಟ ಆ ಥರ ಚಿತ್ರಗಳು ಇಷ್ಟ ಆಗುತ್ತೆ, ಕೆಲವೊಂದು ಕ್ಲೈಮ್ಯಾಕ್ಸ್ ಕೆಲವೊಂದು ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಹ್ಯಾಪಿ ಎಂಡಿಂಗ್ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ, ಆ ರೀತಿ ಚಿತ್ರಗಳನ್ನ ಹೆಂಗೆ ಜಡ್ಜ್ ಮಾಡೋಕ್ಕೆ ಸಾಧ್ಯ ಅಂತ ಒಬ್ಬೊಬ್ಬರು ಪ್ರೇಕ್ಷಕನದು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಇಲ್ಲ, ಅದಕ್ಕೊಂದು ಟೆಕ್ನಿಕ್ ಇದೆ, ಅದೊಂದು ಸೀಕ್ರೆಟೇ ಇದೆ. ಏನಂದರೆ ಆ ಸೀಕ್ರೆಟ್ನ ಅನಲೈಸ್ ಮಾಡೋಕ್ಕೆ ನನಗೆ ಒಂದು 26 ವರ್ಷ ಬೇಕಾಯಿತು. ಏನಂದರೆ ಈಗ ಒಂದು ಥಿಯೇಟ್ರ್ ಇದೆ ಅಂತ ಇಟ್ಕೊಳ್ಳೋಣ, ಥಿಯೇಟ್ರಲ್ಲಿ 1000 ಜನ ಕೂತಿದ್ದಾರೆ ಅಂತ ಇಟ್ಕೊಳ್ಳೋಣ. 1000 ಜನ ಯಾವ್ಯಾವ ವೃತ್ತಿಗೆ ಸೇರಿದವರು, ಒಬ್ಬ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಲಾಯರ್ ಇರ್ಬೋದು, ಒಬ್ಬ ವೇಶ್ಯ ಇರ್ಬೋದು, ಒಬ್ಬ ಕೂಲಿ ಕಾರ್ಮಿಕ ಇರ್ಬೋದು, ಒಬ್ಬ ಸ್ಟೂಡೆಂಟ್ ಇರ್ಬೋದು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು. ಸೊ 1000 ಜನ, 1000 ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್, 1000 ಅನುಭವಗಳಿಂದ, 1000 ವೃತ್ತಿಗಳಿಂದ ಬಂದವರು ಇದ್ದಾರೆ ಅಲ್ವಾ. ಅಷ್ಟು ಜನಕ್ಕೆ ಕಾಮನ್ ಆಗಿರೋ ಫ್ಯಾಕ್ಟ್ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ನಾವು. ಹಾಗಾಗಿ ನಾವು ಮಠ ಮಾಡಿದ್ವಿ, ಪ್ರತಿಯೊಬ್ಬನು ಒಂದಲ್ಲ ಒಂದು ಧರ್ಮಕ್ಕೆ ಸೇರೇ ಇರ್ತಾನೆ. ಸೊ ಧರ್ಮ ಅನ್ನೋದು ಜಾತಿ ಅನ್ನೋದು ಅವನ ಬ್ಲಡ್ ಜೊತೆ ಬಂದಿದೆ. ಸೊ ಹಾಗಾದ್ರೆ ಧರ್ಮ ಇಟ್ಕೊಂಡು ಮಾಡಿದ್ರೆ ಮಠ ಎಲ್ರಿಗೂ ತಲುಪುವಂಥದ್ದಾಗುತ್ತೆ. ದೆನ್ ಮಂಜುನಾಥ, ಮಂಜುನಾಥನಲ್ಲಿ ಅಟೆಂಡ್ ಮಾಡೋ ಸೋಂಬೇರಿತನ, ಆ 1000 ಜನರಲ್ಲಿ ಎಲ್ಲರಲ್ಲೂ ಸೋಂಬೇರಿತನ ಇದ್ದೇ ಇರುತ್ತೆ. ನನ್ನಲ್ಲಿ 10% ಇರ್ಬೋದು, ಇನ್ನೊಬ್ಬನಲ್ಲಿ 90% ಇರ್ಬೋದು. ಸೊ ಸೋಂಬೇರಿತನ ಅನ್ನೋ ಕಾಮನ್ ಅಂಶ. ಹಾಗಾದ್ರೆ ಡೈರೆಕ್ಟರ್ ಸ್ಪೆಷಲಲ್ಲಿ 1000 ಜನಕ್ಕೆ ಇಷ್ಟ ಆಗೋ ಯಾವ್ದು ಕಾಮನ್ ಫ್ಯಾಕ್ಟರ್ ಇದೆ ಅದರಲ್ಲಿ? ಅದರಲ್ಲಿ ಸಂಬಂಧಗಳು. ಪ್ರತಿಯೊಬ್ಬನು ಕೂಡ ಒಬ್ಬರಿಗೆ ಅಣ್ಣ, ಒಬ್ಬರಿಗೆ ತಮ್ಮ, ಒಬ್ಬರಿಗೆ ಮಗ, ಒಬ್ಬರಿಗೆ ಚಿಕ್ಕಪ್ಪ, ಹೀಗೇನು ಆಗಿರೋಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಒಂದಲ್ಲ ಒಂದು ಸಂಬಂಧಕ್ಕೆ ಇದ್ದೋರೆ. ಯಾರೂ ಇಲ್ಲ ಅಂದ್ರೆ ಅಮ್ಮ ಆದರೂ ಇರಲೇಬೇಕು, ಅಥವಾ ಅನಾಥ ಆಗಿದ್ರು ಕೂಡ ಸಂಬಂಧಗಳಿಲ್ಲ ಅನ್ನೋ ಕೊರಗಿರುತ್ತೆ. ಸೊ ಪ್ರತಿಯೊಬ್ಬನು ಅಟೆಂಡ್ ಮಾಡುವಂತಹ ಒಂದು ಸಬ್ಜೆಕ್ಟ್ ಸಂಬಂಧ ಅಂತ. ಇದು ನನಗೆ ತುಂಬ ರಿಸರ್ಚ್ ಮಾಡಿ ಸಂಬಂಧಗಳ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ನನ್ನ ಆಸೆ. ನಾನು ಅದನ್ನೇ ಹೇಳ್ತಿರ್ತೀನಿ. ಏನಂದರೆ ನಾವು ನೊಂದಾಗ ನಮ್ಮ ಕಣ್ಣೊರೆಸೋನ ಸ್ನೇಹಿತರು ಅಂತ ಕರೀತಾರೆ, ನಾವು ಬಿದ್ದಾಗ ಸಂತೋಷ ಪಡೋನ ಸಂಬಂಧಿಕರು ಅಂತಾರೆ ಅಂತ ಆ ಅಂಶವನ್ನು ಎತ್ಕೊಂಡು ಆಟ ಆಡಿದ್ದೀನಿ ನಾನು ಈ ಸತಿ. ಹಾಗಾಗಿ ಡೈರೆಕ್ಟ್ ಸ್ಪೆಷಲ್ ತುಂಬ ಜನರನ್ನು ತಲುಪುತ್ತೆ ಅಂತ ಒಂದು ಖಾತ್ರಿಯಾಗಿ ಹೇಳಬಲ್ಲೆ ನಾನು. ಸಂಬಂಧಗಳೇ ಹೌದು, ಬಟ್ ಚಿತ್ರಕ್ಕೆ ಹೆಸರು ಡೈರೆಕ್ಟರ್ ಸ್ಪೆಷಲ್ ಯಾಕೆ ಅಂತ? ಹಾಂ, ಅದೇ ಮಜಾ. ಏನಂದರೆ ಒಂದು ಟೈಟಲ್ ಇಟ್ಟಾಗ ಆ ಟೈಟ್ಲು ಕಥೆಯನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಏನೋ ಒಂದು ಪ್ರಶ್ನೆ ಹುಟ್ಟಬೇಕು ಒಂದು ಟೈಟ್ಲಿಂದ. ಇಲ್ಲದ್ರೆ ತುಂಬ ಸಿಂಪಲ್ ಆಗಿರೋ ಟೈಟ್ಲ್ ಇದೆ. ನಾನು ಒಂದು ಒಳ್ಳೆ ಟೈಟ್ಲ್ ನೋಡಿದ್ದೆ ನಾನು ಆ್ಯಕ್ಚುಲಿ ನಮ್ಮ ಚಲನಚಿತ್ರ ಇದರಲ್ಲಿ ನಾನು ರಿಜಿಸ್ಟರ್ ಮಾಡೋಕ್ಕೋದಾಗ ಡೈರೆಕ್ಟರ್ಸ್ ಟೈಟ್ಲ್ ಮಾಡೋಕೆ ಹೋದಾಗ ಅಲ್ಲಿ ಒಂದು ಲಿಸ್ಟ್ ಇತ್ತು, ಕಣ್ಣಿಂದ ಬಂದ ಕಣ್ಣೀರು ಅಂತ. ದೇವರಾಣಿ ಇದೆ, ಇವತ್ತು ನೀವು ಚೆಕ್ ಮಾಡಿ ಗೊತ್ತಾ, ನಾನು ಮತ್ತೆ ನಿಮ್ಗೆ ಬರುತ್ತೆ ಅಂತ ಬರ್ದು ಬಂದ್ಬೇಡ ಅಂತ. ನಾನು ಅಲ್ಲ, ಗುರುಪ್ರಸಾದ್ ಅವ್ರು ಮಠ ಕಟ್ಟೋದಕ್ಕೂ ಮೊದಲು, ನಿರ್ದೇಶಕರಾಗೋದಕ್ಕೂ ಮೊದಲು ಅವರು ಭಗ್ನ ಪ್ರೇಕ್ಷಕ ಅನ್ನೋದಂತೂ ಎವರ್ ಗ್ರೀನ್ ಅನ್ಸುತ್ತೆ ಬಹುಶಃ. ಸೊ ಇನ್ನು ಮಾತಾಡಿಸ್ತೀವಿ, ಅದಕ್ಕೂ ಮೊದಲು ಒಂದು ಗಿಫ್ಟ್ ಏನಿದು ಏನಿದೆ ಅಂತ ತೆಗೆದು ನೋಡ್ಬೇಕು. ನಾವು ಗಿಫ್ಟ್ ಅದಕ್ಕೆ ಕೊಡೋದು, ನಿಮ್ ಹೆಂಗೆ ಚಿತ್ರಗಳ ಹೆಸರು ಪ್ರಶ್ನೆ ಹುಟ್ಟಲಿ, ನಿಮ್ಗೆ ತುಂಬಾ ಅವಶ್ಯವಾಗಿರೋದು ಅಂತ ಅನ್ಸುತ್ತೆ ನನಗಿದು. ನನಗೆ ಆಕ್ಚುಲಿ ತುಂಬಾ ಅವಶ್ಯಕ, ನಾನು ಸಿನಿಮಾ ರಿಲೀಸ್ ಬಂದಿದೆ ಡೈರೆಕ್ಟರ್ ಸ್ಪೆಷಲ್ ತುಂಬಾ ಅವಶ್ಯಕವಾಗಿರೋದು ಒಂದು 10 ಲಕ್ಷ ರೂಪಾಯಿ ಕ್ಯಾಶ್. ಅದಂತೂ ಅಲ್ಲ ಅನ್ಕೋತೀನಿ, ಇಲ್ಲ ನನಗೆ ಯಾಕೆಂದ್ರೆ ದುಡ್ಡಿನ ವಾಸನೆ ಗೊತ್ತಾಗುತ್ತೆ ನನಗೆ. ಇದು ಗೊತ್ತಾಗಲ್ಲ, ಬಳಕೆನೇ ಆಗೋ ಸಾಧ್ಯತೆ ಇಲ್ಲ ಇದು.
ಫಸ್ಟು ನಮ್ಮ ಆಡಿಯನ್ಸ್ಗೆ ತೋರಿಸೋಣ, ಇದು ನೋಡ್ರಪ್ಪ ಇದನ್ನು ಕೊಟ್ಟಿದ್ದಾರೆ, ಸ್ವಿಮ್ಮಿಂಗ್ ಇದನ್ನು ಇಟ್ಕೋಬಹುದು ಅಂತ ಕಾಣುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ದಿಸ್. ಅಲ್ಲ, ಈ ಗಡ್ಡದ ಜೊತೆಗೆ ಒಂದು ಸೀಕ್ರೆಟ್ ಏನೋ ನೋಡ್ತಾ ಇದ್ದೀನಿ, ತುಂಬ ತಲೆ ಕೆರ್ಕೋತಾ ಇದ್ದಾರೆ, ಅದರಿಂದ ಐಡಿಯಾಸ್ ಎಲ್ಲ ಹಿಂಗೆ ಬರ್ತಾ ಇರುತ್ತೆ ಹೊರಗಡೆ. ಹೇಗೆ ಮುಮ್ ತಲೆಯನ್ನು ನಾವು ಇದು ಮಾಡಿಕೊಂಡ್ರೆ ಇತ್ತೀಚಿನ ಜ್ಞಾಪಕವನ್ನು, ಇತ್ತೀಚಿನ ಘಟನೆಗಳನ್ನು ಜ್ಞಾಪಿಸ್ಕೊಳ್ಳೋಕ್ಕೋಸ್ಕರ ಮುಂದಲೆ ಏನೇನೋ ಮುಟ್ಕೋತೀವಿ ಅಂತೇಳಿ, ಬಾಡಿ ಲ್ಯಾಂಗ್ವೇಜ್ ವೈಸು. ಹಿಂದಿನ ತಲೆದು ನಾವೆಲ್ಲ ಮುಟ್ಕೊಂಡ್ರೆ, ಯೋಚನೆ ಮಾಡುವಾಗ ಸ್ವಲ್ಪ ಹಿಂದಿನ ದಿನಗಳ ಘಟನಾವಳಿಗಳನ್ನ ಅಂತ. ಗಡ್ಡ ಮುಟ್ಕೊಂಡ್ರೆ ತುಂಬ ಸೀಕ್ರೆಟಿವ್ ಅಂತ, ಅಂದರೆ ಯಾರಿಗೂ ಗೊತ್ತಾಗಬಾರದ ಸತ್ಯಗಳನ್ನು ಮೆಲುಕಾಕ್ತಾ ಇದ್ದಾನೆ ಅಂತ. ಗಡ್ಡದಲ್ಲಿ ಮುಚ್ಚೋಗಿದೆ ಅಂತ, ಗಡ್ಡದಲ್ಲಿ ಮುಚ್ಚೋಗಿದೆ ಅಂತ. ಗುರುಪ್ರಸಾದ್ ಅವರ ಗಡ್ಡದಲ್ಲಿ ಅಡಗಿರೋ ಸೀಕ್ರೆಟ್ಸ್ ಇನ್ನು ಬಹಳಷ್ಟು ತಿಳ್ಕೋಣ, ಆದರೆ ಅದಕ್ಕೂ ಮೊದಲೊಂದು ಬ್ರೇಕ್ ಟೈಮ್, ಈಗ ಬ್ರೇಕ್ ತೊಗೊಂಡ್ಬಿಡ್ತೀನಿ. ಸೊ ವೀಕ್ಷಕರೇ, ಉತ್ತಮ ಯಾರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಅಥವಾ ಕಲಾವಿದರನ್ನು ನೋಡಿದ್ರೆ ಹುಟ್ಟು ಕಲಾವಿದರು ಅಂತ ಹೇಳ್ತಾರಂತೆ. ಗುರುಪ್ರಸಾದ್ ಕೂಡ ಹಾಗೆ ಹುಟ್ಟು ನಿರ್ದೇಶಕರಂತ ಹೇಳ್ಬೋದು, ಯಾಕಂದರೆ ಅವರ ಈ ಸಿನಿಮಾ ನಿರ್ದೇಶನದ ಹುಚ್ಚಿನ ಹಿಂದೆ ದೊಡ್ಡ ಇತಿಹಾಸನೇ ಇದೆ. ಅಲ್ಲಿ ಸಿಪಾಯಿ ರಾಮು, ಒಂದು ಮುತ್ತಿನ ಕಥೆ, ಹಾಲು ಜೇನುದಂತಹ ಪ್ರೇರಣಾದಾಯಕ ಚಿತ್ರಗಳು ಕೂಡ ಇದೆ. ಹಾಗಾದರೆ ಗುರುಪ್ರಸಾದ್ ಹುಟ್ಟು ನಿರ್ದೇಶಕರಾಗಿದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋ ಅದಕ್ಕೆ ಮೊದಲೊಂದು ಸಣ್ಣ ಬ್ರೇಕ್. ತಿಂತ 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 ತಿಂತ